ನಮ್ಮ ಮಕ್ಕಳು ಓದ್ತಾನೆ ಇಲ್ಲ. ಎಷ್ಟು ಓದಿಸಿದ್ರು, ಎಷ್ಟು ಕಷ್ಟಪಟ್ಟು ಓದಿಸಿದ್ರು ಅವ್ರ ತಲೆಯಲ್ಲಿ ಏನು ಉಳಿತಾನೆ ಇಲ್ಲ, ಎಲ್ಲ ಮರ್ತಿ ಮರ್ತಿ ಹೋಗ್ತಾರೆ. ಎಷ್ಟು ಹೇಳ್ಕೊಟ್ರು ಅರ್ಥನೇ ಆಗೋದಿಲ್ಲ. ಇನ್ನ ಕೆಲವೊಬ್ರು ಮಕ್ಕಳು ಇನ್ನ 2 ಸೆಂಟೆನ್ಸ್ ಕೂಡ ಓದಕ್ಕೆ ಅವರಿಗೆ ಬರ್ತಾ ಇಲ್ಲ, ಅಷ್ಟು ಕಷ್ಟ ಪಡ್ತಾ ಇದ್ದಾರೆ. ಯಾಕೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರೋ ಪೇರೆಂಟ್ಸ್ಗೆ ಈ ವಿಡಿಯೋ ನಿಮ್ಮ ಮಕ್ಕಳ ಬ್ರೈನ್ ಅನ್ನ ಯಾವ ರೀತಿ ಶಾರ್ಪ್ ಮಾಡ್ಬೇಕು, ಹೆಲ್ತಿ ಮಾಡ್ಬೇಕು, ಇಂಪ್ರೂವ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಅದ್ರಿತಾ ಕುಟೀರನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ದಿನಾನೇ ಮಕ್ಕಳನ್ನ ಬೇಗ ಎಬ್ಸ್ಬಿಟ್ಟು ಓದಿಸ್ತೀನಿ ಅಂದ್ರೆ ಅದು ಆಗೋ ಮಾತಲ್ಲ. ಸೊ ಬೆಳಿಗ್ಗೆ ಮಕ್ಕಳನ್ನ ಅವ್ರು ಎಷ್ಟೊತ್ತಿಗೆ ಎದೊಂತಾರೋ ಅದಕ್ಕಿಂತ ಒಂದು 1/4 ಗಂಟೆ ಮುಂದೆ ಅವರನ್ನ ಹೆಚ್ಚಿ, ಅದನ್ನ ಕ್ರಮೇಣವಾಗಿ ಹೆಚ್ಚಿಗೆ ಮಾಡ್ಕೊಂತ ಹೋಗಿ. ಸೊ ಬೆಳಿಗ್ಗೆ ಅವರನ್ನ ಎದ್ದಿದ ತಕ್ಷಣ ಅವ್ರಿಗೆ 1 ಗ್ಲಾಸ್ ನೀರನ್ನ ಕೊಡಿ. ಸೊ ಅದನ್ನು ಕೂಡ ಕ್ರಮೇಣವಾಗಿ 2 ಗ್ಲಾಸ್ 3 ಗ್ಲಾಸ್ ತನಕ ಹೆಚ್ಚಿಗೆ ಮಾಡ್ಕೊತಾ ಹೋಗಿ. ಆ ನೀರನ್ನ ಅವರು ನಿಧಾನವಾಗಿ ಸಿಪ್ ಬೈ ಸಿಪ್ ಕುಡಿಯೋ ಹಾಗೆ ಮಾಡಿ, ಹೇಗೆ ನಾವು ಟೀ ಮತ್ತೆ ಕಾಫಿ ಕುಡಿತೀವೋ ಆ ರೀತಿ ನಿಧಾನವಾಗಿ ಕುಡಿಯೋ ಹಾಗೆ ಮಾಡಿ. ಹಾಗೆ ಕುಡಿಯೋದ್ರಿಂದ ಬ್ರೈನ್ ಆಕ್ಟಿವ್ ಆಗುತ್ತೆ. ಸೊ ಬ್ರೈನ್ ಡಿಹೈಡ್ರೇಟ್ ಆಗಿರೋದನ್ನ ನಾವು ಹೈಡ್ರೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದು ದಿನ ಪರ್ಯಂತ ಆಕ್ಟಿವ್ ಆಗಬೇಕು ಕೂಡ ಸಹಾಯ ಆಗುತ್ತೆ. ಬೆಳಗ್ಗೆ ಏನನ್ನ ಓದ್ಬೇಕು ಅನ್ನೋದನ್ನ ಹಿಂದಿನ ರಾತ್ರಿನೇ ನೀವು ಅವ್ರಿಗೆ ಹೇಳ್ಕೊಡಿ. ಸೊ ಮಲ್ಗೋಕ್ಕಿಂತ ಮೊದಲೇ ಅವರದನ್ನ ಓದಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಲ್ಕೊಂಡಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಲ್ಡ್ ಆಗುತ್ತೆ. ಯಾವಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಲ್ಡ್ ಆಗುತ್ತೋ, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಅದನ್ನ ಓದಿದಾಗ ಈಸಿಯಾಗಿ ಅವ್ರಿಗೆ ಅರ್ಥ ಆಗುತ್ತೆ, ಮತ್ತೆ ಅವ್ರು ಈಸಿಯಾಗಿ ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಒಂದೇ ಕ್ವಶನ್ ಆಗಿರ್ಬೋದು, ಒಂದು ಪೇಜ್ ಆಗಿರ್ಬೋದು, ಒಂದು ಪ್ಯಾರ ಆಗಿರ್ಬೋದು, ಇಟ್ಸ್ ಓಕೆ. ಎಲ್ಲಿನಾರೋ ಅದು ಶುರು ಅನ್ನಾದ್ರೂ ಮಾಡಲಿ. ಸೊ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಬೇಡಿ, ಎಷ್ಟಾಗುತ್ತೋ ಅವ್ರು ಅಷ್ಟಿಂದನೇ ಸ್ಟಾರ್ಟ್ ಮಾಡ್ಲಿ. ಸೊ ನೆಕ್ಸ್ಟ್ ಸ್ಟೆಪ್, ಬೆಡ್ ಮೇಲೇನೆ ಕುತ್ತಿ ಓದೋದು ತುಂಬಾ ಮಕ್ಕಳು ಮಾಡ್ತಾರೆ. ಅದೇ ರೂಮಲ್ಲಿ ಕುತ್ತಿ ಓದೋದನ್ನ ಕೂಡ ತುಂಬಾ ಮಕ್ಕಳು ಮಾಡ್ತಾರೆ. ಸೊ ಬೆಡ್ ಮೇಲೆ ಕುತ್ತಿ ಓದೋದು ಬೇಡ. ಹೊರಗಡೆ ಗಾಳಿಯಲ್ಲಿ ಆಕಾಶ ತತ್ವದ ಕೆಳಗೆ, ಹಂಗಂದ್ರೆ ಆಕಾಶದಲ್ಲಿ ಯಾವುದೇ ನೆರಳಿಲ್ದೇನೆ ಆಕಾಶದ ತಮ್ಮ ನೇರವಾಗಿ ಇರಬೇಕು. ಒಂದು ಗಾರ್ಡನ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಆ ರೀತಿ ಬಾಲ್ಕನಿ ಆಗಿರ್ಬೋದು, ಈ ರೀತಿ ಕುತ್ತಿ ಓದಿದಾಗ ಮೈಂಡ್ ಶಾರ್ಪ್ ಆಗುತ್ತೆ, ಫ್ರೆಶ್ ಅನ್ಸುತ್ತೆ, ರಿಲ್ಯಾಕ್ಸ್ ಕೊಡುತ್ತೆ. ಸೊ ಬೆಡ್ ಇಂದ ಹೊರಗಡೆ ಬನ್ನಿ ಸಾಧ್ಯವಾದಷ್ಟು, ಬೆಡ್ ಇಂದ ರೂಮ್ ಇಂದ ಹೊರಗಡೆ ಬನ್ನಿ, ಇಲ್ಲ ಹೊರಗಡೆ ಬಂದು ಓದಿದ್ರೆ ತುಂಬಾನೇ ಅನುಕೂಲ. ಇನ್ನ ಓದಿ ಓದಿ ಬೋರ್ ಆಯ್ತು, ಇಲ್ಲ ಬೆಳಿಗ್ಗೆ ಸ್ಕೂಲ್ ಟೈಮ್ ಆಯ್ತು ಅಂತ ಅನ್ನೋ ಸಮಯದಲ್ಲಿ, ದಿನನಿತ್ಯದ ಆಕ್ಟಿವಿಟೀಸ್ ಅವ್ರು ಮಾಡ್ತಾ ಇರೋ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಅವರಿಗೆ ಒಂದು ಮೆಲೋಡಿ ಆದ ಮ್ಯೂಸಿಕ್ ಅನ್ನ ಅವ್ರ ಕಿವಿಗೆ ಬೀಳೋ ಹಾಗೆ ಮಾಡ್ಬೇಕು. ಸೊ ಮೆಲೋಡಿ ಮ್ಯೂಸಿಕ್ ಅಂದ್ರೆ ಫಿಲ್ಮ್ ಮ್ಯೂಸಿಕ್ ಅಲ್ಲ, ಯಾವ್ದಾದ್ರು ಒಂದು ಫ್ಲೂಟ್ ಮ್ಯೂಸಿಕ್ ಆಗಿರ್ಬಹುದು, ಒಂದು ಮೆಡಿಟೇಷನ್ ಮ್ಯೂಸಿಕ್ ಆಗಿರ್ಬಹುದು, ಇಲ್ಲ ಪಿಯಾನೋ ಮ್ಯೂಸಿಕ್ ಆಗಿರ್ಬೋದು, ಈ ರೀತಿ ಕ್ಲಾಸಿಕಲ್ ಮ್ಯೂಸಿಕ್ ಆಗಿರ್ಬೋದು, ಈ ರೀತಿ ಮೆಲೋಡಿ ಆಗಿರೋ ಮ್ಯೂಸಿಕ್ ಅವರ ಕಿವಿಯಲ್ಲಿ ಬಿದ್ದಾಗ ದ ಬ್ರೈನ್ ಆಕ್ಟಿವ್ ಆಗುತ್ತೆ, ಪೀಸ್ ಆಗುತ್ತೆ, ಕಾಮ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ. ನಿಮ್ ಬೆಳಿಗ್ಗೆ ಇದ್ದಿದ ತಕ್ಷಣ ಟಿವಿ ನೋಡೋದಾಗ್ಲಿ, ನ್ಯೂಸ್ ನೋಡೋದಾಗ್ಲಿ, ಆ ತರದ ಆಕ್ಟಿವಿಟೀಸ್ ಇಂದ ದೂರ ಇಟ್ಬಿಟ್ಟು ಒಂದು ಪೀಸ್ಫುಲ್ ಆದ ಮ್ಯೂಸಿಕ್ ಅನ್ನ ನಿಮ್ಮ ದಿನವನ್ನ ಶುರು ಮಾಡಿದಾಗ ನೀವು ರಿಲ್ಯಾಕ್ಸ್ ಆಗ್ತೀರಾ, ನಿಮ್ಮ ಮಕ್ಕಳು ಕೂಡ ರಿಲ್ಯಾಕ್ಸ್ ಆಗ್ತಾರೆ. ದಿನದಲ್ಲಿ ಇಲ್ಲ ವಾರಕ್ಕೆ ಒಂದಿನನಾದ್ರೂ ಅವ್ರಿಗೆ ಜನರಲ್ ಟಾಪಿಕ್ಸ್ ಗಳ ಬಗ್ಗೆ, ಯಾವ್ದಲ್ಲಿ ಅವ್ರಿಗೆ ಆಸಕ್ತಿ ಇದೆ ಆ ಆಸಕ್ತಿ ಇರುವ ಟಾಪಿಕ್ಸ್ ಗಳ ಬಗ್ಗೆ ಬುಕ್ಗಳನ್ನ ಓದ್ಲಿಕ್ಕೆ ಕೊಡಿ. ಸ್ಟಡೀಸ್ ಬುಕ್ಗಳನ್ನ ಬಿಟ್ಟು ಬೇರೆ ಅವ್ರಿಗೆ ಆಸಕ್ತಿ ಆಗಿರೋ ಯಾವ್ದಾದ್ರು ಸಾಧಕರ ಬುಕ್ಗಳನ್ನ ಅವ್ರಿಗೆ ಓದ್ಲಿಕ್ಕೆ ಕೊಟ್ಟಾಗ ಅವರ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಅದು ಅವ್ರಿಗೆ ಸಹಾಯ ಮಾಡುತ್ತೆ. ಅದರಿಂದ ಅವರ ಓದಿನ ಕಡೆನೂ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇನ್ನ ಎಕ್ಸಸೈಸ್, ಸ್ವಲ್ಪ ಧ್ಯಾನ ಮಾಡಿದ್ರೆ ತುಂಬಾನೇ ಬೆಸ್ಟ್. ಆದ್ರೆ ಅಯ್ಯೋ ಇದಕ್ಕೆಲ್ಲ ಟೈಮ್ ಇಲ್ಲಪ್ಪ, ಬರೀ ಓದು ಅಂತಾರೆ, ಇದೇನು ಹೊಸ ಎಕ್ಸಸೈಸ್ ಅಂತ ಅನಿಸ್ತಾ ಇದ್ದಾಗ, ಸೊ ನೀವು ಯಾವಾಗ ನಿಮ್ಮ ಮಕ್ಕಳು ಫೋನ್ ಇಟ್ಕೊಂತಾರೆ, ಯಾವಾಗ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಯಾವಾಗ ಏನಾದ್ರೂ ಕೂತ್ಕೊಂಡಿರ್ತಾರೆ, ಹರಟೆ ಹೊಡಿತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಸೊ ಯಾವ್ದಾದ್ರು ಒಂದು ಅವರ ಫ್ರೀ ಟೈಮ್ ಅಲ್ಲಿ ಒಂದು 10 ನಿಮಿಷ ಅವರು ಇಲ್ಲ ಪಾಠ ಕೇಳ್ತಾ ಇದ್ದಾಗ ಸ್ಕೂಲಲ್ಲೇ ಆಗಿರ್ಬೋದು, ಒಂದು 10 ನಿಮಿಷ ಅವ್ರಿಗೆ ಡೀಪ್ ಬ್ರೀತ್ ಅನ್ನ ಪ್ರಾಕ್ಟೀಸ್ ಮಾಡಿಸಿ. ಡೀಪ್ ಬ್ರೀತ್ ಅನ್ನ ಪ್ರಾಕ್ಟೀಸ್ ಮಾಡಿಸಿದಾಗ ಅವರು ಲವಲವಿಕೆಯಿಂದ ಕೂಡ ಇರ್ತಾರೆ, ಅವರ ಬ್ರೈನ್ ಕೂಡ ಆಕ್ಟಿವ್ ಆಗುತ್ತೆ. ಪೀಸ್ಫುಲ್ನೆಸ್, ಕಿರಿಕಿರಿ ಅನ್ನೋದಾಗ್ಲಿ, ಆಂಗ್ರಿ ಅನ್ನೋದಾಗ್ಲಿ, ಆಂಗ್ಸೈಟಿ ಅನ್ನೋದಾಗ್ಲಿ ಬರೋದನ್ನ ಕಮ್ಮಿ ಮಾಡುತ್ತೆ. ಅದು ಕಮ್ಮಿ ಆದಾಗ ಅವ್ರು ತಾನಾಗೆ ಆಟೋಮೆಟಿಕ್ ಆಗಿ ಬ್ರೈನ್ ಶಾರ್ಪ್ ಆಗುತ್ತೆ, ಮತ್ತೆ ಅವರು ಓದಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಡೀಪ್ ಬ್ರೀತಿಂಗ್ ಅನ್ನ ಮಾಡಿ. ಇನ್ನ ಲಾಸ್ಟ್ ಟಿಪ್, ನಾಟ್ ದ ಲೀಸ್ಟ್ ಅನ್ನೋ ತರ, ಎಲ್ಲವನ್ನು ಮಾಡಿದ್ವಿ ಆದ್ರೂ ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ. ಸೊ ಎಲ್ಲವನ್ನ ಮಾಡ್ತೀವಿ ಆದ್ರೆ ಒಂದನ್ನ ಕೂಡ ನಾವು ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ, ಅದು ಫುಡ್ ಹ್ಯಾಬಿಟ್ಸ್. ಮಕ್ಕಳು ಫುಡ್ ಹ್ಯಾಬಿಟ್ಸ್ ಗಳನ್ನ ಬಗ್ಗೆ ನಿಮ್ಮಲ್ಲಿ ನಿಗಾ ಇರ್ಲಿ. ಸೊ ಅವ್ರು ಏನ್ ತಿಂತಾರೆ, ಹೆಚ್ಚು ಪ್ಯಾಕೇಜ್ ಫುಡ್ ಗಳನ್ನ, ಹೆಚ್ಚು ಬೇಕರಿ ಐಟಮ್ಸ್, ಚಿಪ್ಸ್,
ಐಸ್ನ ಕೇಕ್ನ ಈ ರೀತಿ ಪ್ಯಾಕ್ಡ್ ಫುಡ್ಗಳನ್ನ ತಿನ್ನೋದ್ರಿಂದ ಕೂಡ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಇದು ಅವರನ್ನ ಡೌನ್ ಮಾಡುತ್ತೆ, ಲೇಜಿ ಮಾಡುತ್ತೆ. ಇನ್ನು ನಾನ್ ವೆಜ್ ಕೂಡ ಜಾಸ್ತಿ ತಿನ್ನೋದ್ರಿಂದ ಅದು ಅವರನ್ನ ಲೇಜಿ ಮಾಡುತ್ತೆ. ಸೊ ಇದರ ಬಗ್ಗೆ ಅವರಿಗೆ ಅರಿವು ಕೂಡ ಮೂಡ್ತಾ ಅವರನ್ನ ಪ್ಯಾಕ್ಡ್ ಫುಡ್ ಇಂದ ದೂರ ಇಟ್ಟು ಒಂದು ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಗಳನ್ನ ಕೊಟ್ಟರು ಕೂಡ ದಿನ ದಿನ ಅದನ್ನ ಹ್ಯಾಬಿಟ್ ಮಾಡ್ತಾ ಮಾಡ್ತಾ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ. ಇನ್ನ ಎಲ್ಲರಿಗೂ ಗೊತ್ತಿರೋದೇ ಬೂತ್ ಕುಂಬಳಕಾಯಿ ಜ್ಯೂಸ್ ಅನ್ನ ಕೂಡ ಅವರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನ ಖಾಲಿ ಹೊಟ್ಟೆಲಿ ಕೊಟ್ಟಾಗ ಕೂಡ ಅದು ಇನ್ನ ಶಾರ್ಪ್ನೆಸ್ ಅನ್ನ ಅವರಲ್ಲಿ ತರುತ್ತೆ. ಬಟ್ ಅದನ್ನ ಕುಡಿಲಿಕ್ಕೆ ಆಗಲ್ಲ ಮಕ್ಕಳಿಗೆ. ಒಂದು ಸಿಪ್ ಬೈ ಸಿಪ್ ಸಿಪ್ ಬೈ ಸಿಪ್ ಒಂದು ಸ್ಪೂನ್ ಇಂದ ಬೇಕಿದ್ರೆ ಕೂಡ ಸ್ಟಾರ್ಟ್ ಮಾಡಿ ಅದನ್ನ ಒಂದ್ ಗ್ಲಾಸ್ ಕೂಡ ಮಾಡ್ಬೋದು. ನೀವು ಕೂಡ ಇದರ ಪ್ರಯತ್ನವನ್ನ ಪಡ್ಬೋದು. ಸೊ ದಿನೇ ದಿನೇ ಅವರ ಸ್ಟಡೀಸ್ ಈ ರೀತಿನೇ ಅವರ ಹಾಬೀಸ್ ಕೂಡ ಚೇಂಜ್ ಆಗುತ್ತೆ, ಅವರ ನಡವಳಿಕೆ ಕೂಡ ಚೇಂಜ್ ಆಗುತ್ತೆ. ಸೊ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿ, ನಿಮ್ಮ ಮಕ್ಕಳ ಜೀವನದಲ್ಲೂ ಕೂಡ ಅಳವಡಿಸಿ. ಮೊದಲು ನೀವು ಅಳವಡಿಸ್ಕೊಂಡಾಗ ನಿಮ್ಮ ಮಕ್ಕಳು ಆಟೋಮೆಟಿಕ್ ಆಗಿ ಇದನ್ನ ಅಳವಡಿಸ್ಕೊತಾರೆ. ಸೊ ಹಳೆ ಬೇರು ಹೊಸ ಚಿಗರು ಎರಡೂ ಇದ್ದಾಗ ಮಾತ್ರ ಒಂದು ಮರ ತುಂಬಾ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ, ಸಮಾಜವನ್ನ ಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಅದ್ರಿಟ್ಟಕೊಂಡಿರ. ಮತ್ತೆ ಬರ್ತೀವಿ ಸೇಮ್ ಈ ತರನೇ ವಿಡಿಯೋ ಜೊತೆಗೆ.